ಮಾಡಿಕೊಂಡ್ರಿಯವರು ಬಂದಾಗಿನಿಂದ ನಾನು ಗಮನಿಸ್ತಾ ಇದ್ರಿ, ನೀವು ಗಮನಿಸಿದಿರಿ. ಚಿಕ್ಕ ಮಗುವಿನ ಹಿಡ್ಕೊಂಡು ದೊಡ್ಡವರವರೆಗೆ, ದೊಡ್ಡವ್ರ ಹಿಡ್ಕೊಂಡು ಚಿಕ್ಕವರವರೆಗೆ ಸನ್ಮಾನ ಶಾಲು ಸಮಾರಂಭದಾಗಲೆಲ್ಲ ಅವ್ರು ಸುಮ್ಮನೆ ಕೂತಿಲ್ಲ, ಏನು ಸನ್ಮಾನ ಮಾಡ್ತಾರೆ. ಕೂತಲ್ಲಿ ಕೂಡ ಚಪ್ಪಾಳೆ ತಟ್ಟಿ 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 ಅವ್ರೆಲ್ಲರನ್ನ ಪ್ರೋತ್ಸಾಹಿಸ್ತಾರೆ. ಅವ್ರಿಗಿಂತ ನೀವು ನೋಡಿ ಎಷ್ಟು ಸಲ ನೀವು ಚಪ್ಪಾಳೆ ಬಾರಿಸ್ತಾ ಇದ್ರಿ, ಗೌರವಿಸ್ತಾ ಇದ್ರಿ. ನಾ ಏನೂ ಕೇಳಂಗಿಲ್ಲ, ನಿಮ್ಮ ಶಾಲಾ ಸನ್ಮಾನ ಫಲತಾಂಬಲ ಒಂದು ಕಡೆಗೆ ಇರ್ರಿ, ನಮ್ಮ ಎಲ್ಲ ಕಲಾವಿದರಿಗೆ, ಚಿಂತಕರಿಗೆ, ಆ ಲಂಬಾಣಿ ಕಲಾವಿದರ ತಾಯಂದಿರಿಗೆ ದಯವಿಟ್ಟು ಕೈ ಎತ್ತಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವನ ಗೌರವಿಸ್ರಿ, ಶರಣರಿಗೆ ಗೌರವಿಸ್ರಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ಮಹಿಪಾಲ್ ರೆಡ್ಡಿ ಸರ್ ಅವ್ರು ಹೇಳಿದ್ರು, ಈ ನಾಡಿಗೆ ಬೇಕಾಗಿರುವ ಒಂದು ಪ್ರೀತಿ, ಒಂದು ಪ್ರೋತ್ಸಾಹ, ಒಂದು ಒಲವು, ಒಂದು ವಿಶ್ವಾಸ. ಈಗ ಒಂದೂವರೆ ಒಬ್ಬೊಬ್ಬರೇ ಕುರ್ಚಿ ಖಾಲಿ ಮಾಡಿರಿ, ಕೆಲವು ಜನ ಹೋಗೇ ಬಿಟ್ಟಾರ. ಖಾರದ ಪುಡಿ ತಗೊಂಡ ಚಡಿ ಚಂದ ತಾಂಗಾದ ಮೇಲೆ ಗಾಡಿ ಹೊಡಿ ಅಂತೇಳಿ ಬೇರೆ ಈ ಮಾತನ್ನು ಬರೀತಾರೆ. ನೀವು ಭಾಷಣ, ಉಪದೇಶ, ಅಲಂಕಾರಗಳು ಏನೂ ಬೇಕಾಗಿಲ್ಲ. ನಮ್ಮ ಮಕ್ಕಳೆಲ್ಲ ಹಸದಾರ, ನೀವು ಹಸದಿರಿ. ನಮ್ಮ ಹೆಣ್ಮಕ್ಕಳಂತೂ ನಮ್ಮ ಮುಖ ನೋಡಿದ್ರು ಕಣ್ಣರಿಯದಿದ್ದರು ಕರಳರಿಯಲ್ಲದೆ ಅಂದಾಗ, ಕಣ್ಣಿನಿಂದ ನೋಡ್ಬೇಡ್ರಿ ಸ್ವಾಮೀಜಿ, ಕರಳಿನಿಂದ ನೋಡ್ರಿ ನಮ್ಮ ಮುಖ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದ. ನಿಮ್ಗೆ ಯಾರು ಖುಷಿ ಆಗ್ತದ ಅಂದ್ರೆ ಬನ್ನಿ ಯಾರು ಧನ್ಯವಾದ ಅಂತ ಹೇಳ್ತಾರ ನೋಡ್ರಿ, ಅವಾಗ ಬಹಳ ಖುಷಿ ಆಗುತ್ತೆ. ನೋಡ್ರಿ ಭಾಷಣ ಮಾಡೋದು ನಮ್ಗೆ ಉದ್ದೇಶ ಇಲ್ಲ, ಒಂದೇ ಒಂದು ಮಾತನ್ನ ಹೇಳೋದಾದ್ರೆ, ಕದ ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ, ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರನನ್ನ, ಮಲೆನಾಡ ಕಂಡಾಗ ಕುವೆಂಪು ಅವರನ್ನ, ವಚನ ಸಾಹಿತ್ಯ ಅಂದಾಗ ಬಸವಣ್ಣನ ಅವ್ರನ್ನ, ದಯೆಯಿಂದ ಆಗಲಿಲ್ಲ ಬುದ್ಧನನ್ನ, ಅಹಿಂಸೆ ಅಂದಾಗಲಿಲ್ಲ ಮಹಾವೀರನ, ಸತ್ಯ ಅಂದಾಗಲಿಲ್ಲ ಗಾಂಧೀಜಿ ಅವ್ರನ್ನ, ಸಂವಿಧಾನ ಅಂದಾಗಲಿಲ್ಲ ಅಂಬೇಡ್ಕರ್ ಅವ್ರನ್ನ ಹ್ಯಾಂಗ ನೆನಪಿಸ್ಕೊಳ್ತೀವೋ. ಕಾಯಕ, ದಾಸೋಹ, ಸನ್ಮಾನ, ಸಮಾನತೆ, ಶಿವಯೋಗ, ಸತ್ಸಂಗ, ಪುಸ್ತಕ ಪ್ರಕಾಶನ ಅಂದಾಗಲಿಲ್ಲ ಯಾದಗಿರಿಯ ಶರಣ ಬಂಧುಗಳನ್ನು ನಿಮ್ಮನ್ನೆಲ್ಲ ನೆನಪಿಸ್ಕೊಳ್ತಾ ನಿಮ್ಮನ್ನೆಲ್ಲ ಹೃದಯ ತುಂಬಿ ನಾನು ಗೌರವಿಸ್ತೇನೆ, ಅಭಿನಂದಿಸ್ತೇನೆ. ಪ್ರತಿಭೆ, ಒಂದು ಪ್ರತಿಭೆ ಸೇವಾ ಮನಸ್ಸಿನ ಜೀವ ಮನಸ್ಸು ಮಾಡಿದ್ರೆ ಎಲ್ಲರನ್ನೂ ಕೂಡಿ ಕಟ್ಟಿ ಹಾಕಿ ಅಪರೂಪವಾದ ಕಾರ್ಯಕ್ರಮ ರೂಪಿಸಬಹುದು ಅನ್ನೋದಕ್ಕೆ ಈ ನಾಡಿನ ನೆಲದ ಸಾಕ್ಷಿಯಾಗಿ ಕಾಣ್ತದೆ. ನಮಗೆ ಬೇಕಾಗಿರುವಂತಹದ್ದು ಮೌಲ್ಯಗಳು, ನಮಗೆ ಬೇಕಾಗಿರುವಂತಹದ್ದು ಜೀವನದ ಈ ಎಲ್ಲರನ್ನ ಒಳಗೊಳ್ಳುವಿಕೆ ಅಂತ ಜೀವನವಾಗಿರುವಂತಹ ಒಂದು ಪರಿಪೂರ್ಣ ದೃಷ್ಟಿ, ಸಮಾನತೆ, ಇವೆಲ್ಲವೂ ಈ ನಾಡಿಗೆ ಬೇಕಾಗಿರುವಂತಹ. ಆ ಕಾರಣಕ್ಕಾಗಿ ಈ ದೇಶದ ಶರಣರು, ದಾಸರು, ಚಿಂತರು, ಚಿಂತಕರು ಪಟ್ಟಿರುವಂತಹ ಮೌಲ್ಯಗಳು ಏನಿದ್ದಾವೆ, ಆ ಮೌಲ್ಯಗಳನ್ನು ಉಳಿಸೋದ್ರ ಸಲುವಾಗಿ ನಮ್ಮ ಸಾಹಿತ್ಯ ಸಮರ್ಪಿತ ಆಗಲಿ ಅಂತ ನಾನು ಭಾವಿಸ್ಕೊಳ್ತೇನೆ. ಅದ ಲೋಕಾರ್ಪಣೆ ಆಯ್ತು, ಅದು ಪ್ರಶಸ್ತಿ ಬಂತು, ಇಷ್ಟೆಲ್ಲ ಹೇಳ್ತಾ ಇದ್ರಿ. ಆ ಮಹಾತ್ಮರ ಚರಿತಾಮೃತ ಕೃತಿ ಪ್ರಕಟ ಆದ ಮೇಲೆ ಬಂದ ಮೊದಲ ಪ್ರಶಸ್ತಿಯೇ ಯಾವುದು ಅಂದ್ರೆ ಅಮ್ಮ ಪ್ರಶಸ್ತಿ. ನಮ್ಮ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಕೊಟ್ಟಿರುವಂತಹ ಪ್ರಶಸ್ತಿಯಿಂದ ಸಿಗೋದು 42ನೇ ಪ್ರಶಸ್ತಿ ಈ ವೇದಿಕೆ ಮೇಲೆ ನಾನು ತಗೋತಾ ಇದ್ದೀನಿ. ಒಂದು ವರ್ಷದ ಅವಧಿಯಲ್ಲಿ ಮೊದಲು ಗುರುತಿಸಿದ್ದು ಮಹಿಪಾಲ್ ರೆಡ್ಡಿ ಅವರು. ಇದಕ್ಕಿಂತ ಮೊದಲ ಇನ್ನೊಂದು ಮ್ಯಾಸೇಜ್ ಕೇಳ್ತೀನಿ. ಇವತ್ತು ನಾನು 3 ದಶಕಗಳಿಂದ 45 ಪುಸ್ತಕಗಳು, ಸಾಹಿತ್ಯ, ಸಂಸ್ಕೃತಿ, ಕ್ಯಾಸೆಟ್, ಭಾಷಣ ಇದೆಲ್ಲ ನಡೆದಿದೆ. ಆದ್ರೆ ಇದ್ರ ಪಟ್ಟಿ ಮೊದಲು ಎಲ್ಲಿದ ಅಂದ್ರ ಯಾದಗಿರಿಯೊಳಗದ. ನೀವ್ ಅಂತಿರ್ಬೇಕ್ರಿ, ಎಲ್ಲಿ ಅತ್ತಣಿ, ಎಲ್ಲಿಯೇ ಬೆಳಗಾವಿ ಜಿಲ್ಲೆ, ಎಲ್ಲಿಯೇ ಯಾದಗಿರಿ ಅಂತ ಹೇಳಿ ಅಂತಿರ್ಬೇಕು. ಗೊತ್ತಿರ್ಲಿ, ನಾನು ಇವತ್ತಿಗೆ 35 ವರ್ಷದ ಹಿಂದೆ ಬಾಲ್ಯದ ಸಾಧಕನಾಗಿದ್ದಾಗ ನಾನು ಪೆನ್ ಹಿಡಿದು ಬರೆಯೋದಕ್ಕೆ ಆರಂಭ ಮಾಡಿದ್ದು ಎಲ್ಲಿ ಅಂದ್ರೆ ನಾಲ್ವಾರದ ಗೋರಿ ಸಿದ್ದೇಶ್ವರ ಮಠದಲ್ಲಿ ನನ್ನ ಬರವಣಿಗೆ ಭಾಷಣ ಶುರು ಮಾಡಿದ್ದು. ನಾನು ಬಾಲ್ಯದಲ್ಲಿ ಸಾಧಕನಿದ್ದಾಗ ಮಹಿಪಾಲ್ ರೆಡ್ಡಿಯವರಿರ್ಬೋದು, ಅನೇಕ ಜನ ನೀವು ಅಲ್ಲಿ ನೋಡಿದ್ದೀರಿ. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಲೇಬೇಕು, ಒಬ್ಬ ವ್ಯಕ್ತಿ ನಿಮ್ಮ ಮಧ್ಯನೇ ಇದ್ದಾರೆ. ನಾನು ಬರೆಯುವ ಮೊದಲ ಆರಂಭದ ಕವನವನ್ನ ಪ್ರಕಟ ಮಾಡಿ, ಸ್ವಾಮೀಜಿ ಬಾಲ್ಯದ ಸಾಧಕರನ್ನು ಚೆನ್ನಾಗಿ ಬರೆಯುತ್ತೀರಿ, ಬೆರಿಬೇಕು ಅಂತ ಹೇಳಿದವರು ನಮ್ಮ ಎದುರುಗಡೆ ಕೂತಿದ್ದಾರೆ, ಅಯ್ಯಣ್ಣ ಹುಂಡೇಕರ್ ಅವರು. ಅವರ ಪ್ರೀತಿ ಹೆಚ್ಚುವುದು ಚಪ್ಪಾಳೆ ಮೂಲಕ ನಾವು ಅಭಿನಂದಿಸಬೇಕು. ನಾನು ಅವಾಗ ಆಗಿನ ಕಾಲಘಟ್ಟದೊಳಗೆ ನನ್ನ ಸಾಹಿತ್ಯ ಗುರುತಿಸಿ ಅವರು ಸ್ವಾಮೀಜಿ ನೀವು ಬರೀಬೇಕು ಅಂತ ಹೇಳಿದವರು ಅಯ್ಯಣ್ಣ ಅವರು. ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ. ಇವತ್ತು ದೊಡ್ಡವರಾದ್ಮೇಲೆ ಎಲ್ಲರೂ ನಮಗೆ ಪ್ರಶಸ್ತಿ ಪುರಸ್ಕಾರ ಗೌರವ ಕೊಡ್ತಾರೆ. ಆಗಿನ ಕಾಲಘಟ್ಟದೊಳಗೆ ನನಗೆ
ಈ ಸಂದರ್ಭ ಅಥಣಿ ಯಾದಗಿರಿಗೆ ಒಂದು ಪ್ರೀತಿಯ ಸಂಬಂಧ ಈ ಮೂಲಕ ಬೆಳೆದು ಬಂದಿದೆ, ಬೆಸಲು ಬಂದಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಭೂಷಣವಲ್ಲ, ವ್ಯಕ್ತಿಯ ಚಿತ್ತಾರವಲ್ಲ, ಅಲಂಕಾರದ ಅರಮನೆ ಅಲ್ಲ, ಇದು ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿದ ಕ್ಯಾಶ್ ಅಲ್ಲ, ತಕ್ಷಣ ತಿಳಿಸುವ ಕಳಿಸುವ ಇಮೇಲ್ SMS ಅಲ್ಲವೇ ಅಲ್ಲ, ರಾಜಕಾರಣದ ರಂಪಾಟ ಅಲ್ಲ, ಮಂತ್ರಿಗಳ ಪಠಣ ಅಲ್ಲ, ತೊಟ್ಟು ಬಿಡುವ ಬಟ್ಟೆ ಅಲ್ಲ, ನೆಲದೊಳಗೆ ಹುಗಿದಿಟ್ಟ ನಿಧಿ ಅಲ್ಲ. ಈ ಬದುಕು ಅನ್ನುವಂತಹದ್ದು ದಾಸರು, ಸಂತರು, ಅವಧೂತರು, ಆಚಾರ್ಯರು, ಅನುಭಾವಿಗಳು, ಸೂಫಿ ಸಂತರು, ಗಾನಯೋಗಿಗಳು, ಮಹಾಯೋಗಿಗಳು ಕೊಟ್ಟಿರುವಂತಹ ಸೇವೆಯ ಗುಣ ಈ ಬದುಕು. ಆ ಬದುಕನ್ನ ಭಾವೈಕ್ಯತೆಯಿಂದ, ಪ್ರೀತಿಯಿಂದ, ಒಲವಿನಿಂದ, ವಿಶ್ವಾಸದಿಂದ ಈ ನಾಡಿನಲ್ಲಿ ಬದುಕಿ ಹೋಗಿ, ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ನಾನು ತಿಳಿಸ್ಕೊಳ್ತೀನಿ. ಬಸವ ಮನೆಪೀಠಗಳಿಗೆ, ಯೇಸು ಶಿಲುಬೆಗೇರಿದಗಳಿಗೆ, ಪೈಗಂಬರರಿಗೆ ದೇವವಾಣಿ ಆದಗಳಿಗೆ, ಅಕ್ಕನಿಗೆ ಅಲ್ಲಮ್ಮ ದರ್ಶನವಿಟ್ಟಗಳಿಗೆ, ನರೇಂದ್ರನಿಗೆ ಪರಮಹಂಸರು ಆಶೀರ್ವದಿಸಿದಗಳಿಗೆ, ಯಾದಗಿರಿಯ ಈ ಶರಣ ಸಂಸ್ಕೃತಿಯಲ್ಲಿ ಬೆಸೆದಿರುವಂತಹ ಗಳಿಗೆ, ಇದು ಶತಮಾನದ ಸುವರ್ಣಗಳಿಗೆ ಎಂದು ನಾನು ಭಾವಿಸ್ಕೊಳ್ತೇನೆ. ಆ ಕಾರಣಕ್ಕಾಗಿ ಈ ಶತಮಾನದ ಸುವರ್ಣದ ಗಳಿಗೆಯಲ್ಲಿ ಸಾಹಿತ್ಯ, ಸಂಸ್ಕೃತಿ, ಸಮಾಜ, ಸೇವೆ ನಿರಂತರವಾಗಿ